ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಆಯ್ಕೆ ಮಾಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಇಬ್ರಾಹಿಂ ಮನವಿ ಮಾಡಿದರು. ಅವರು ರಾಯಚೂರು ನಗರದ ಎಲ್ಬಿಎಸ್ ನಗರದಲ್ಲಿ ತಮ್ಮ ಕಚೇರಿಯನ್ನ ಉದ್ಘಾಟನೆ ಮಾಡಿ ಮಾತನಾಡಿದರು. ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದು ತಮ್ಮ ಸೇವೆಗೆ ತಕ್ಕ ಪ್ರತಿಫಲ ಸಿಗಬೇಕಾಗಿದೆ. ಈಗಾಗಲೇ ನಗರ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವ ತಾವು ಜಿಲ್ಲೆಯ ಹಲವಾರು ಹಿರಿಯ ನಾಯಕರು ಹಾಗೂ ಸಚಿವರುಗಳಿಗೆ ಮನವಿ ಮಾಡಲಾಗಿದ್ದು ಪಕ್ಷದ ವರಿಷ್ಠರಿಂದ ಈಗಾಗಲೇ ಉತ್ತಮ ಭರವಸೆ ಸಿಕ್ಕಿದ್ದು ವರಿಷ್ಠರ ಮೇಲೆ ತಮಗೆ ನಂಬಿಕೆ ಇದೆ ಎಂದರು. ಜಿಲ್ಲೆಯಲ್ಲಿ ಅನೇಕ ಮುಸ್ಲಿಂ ಮುಖಂಡರು ಸಾಮಾನ್ಯ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡಿ ಪಕ್ಷದ ಬಲವರ್ಧನೆಗೆ ಶ್ರಮಿಸುತ್ತಿದ್ದಾರೆ. ರಾಯಚೂರು ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕರಾಗಿದ್ದು ಸರ್ಕಾರ ರಚನೆಯಾಗಿ 9 ತಿಂಗಳು ಕಳೆದರೂ ಆರ್ಡಿಎ ಅಧ್ಯಕ್ಷರ ನೇಮಕವಾಗಿಲ್ಲ. ತಾವು ಈ ಸ್ಥಾನಕ್ಕೆ ಅರ್ಹರಾಗಿದ್ದು ಆರ್ಡಿಎ ವ್ಯಾಪ್ತಿಗೆ ಬರುವ ಎಲ್ಲ ಕೆಲಸಗಳ ಮಾಹಿತಿ ಮತ್ತು ಕಾನೂನಿನ ಜ್ಞಾನವಿದೆ. ಕಳೆದ 30 ವರ್ಷಗಳಿಂದ ರಿಯಲ್ ಎಸ್ಟೇಟ್ನಲ್ಲಿ ತಾವು ಸಕ್ರಿಯರಾಗಿದ್ದು ನಗರದ ಸಂಪೂರ್ಣ ಅಭಿವೃದ್ಧಿಗೆ ತಾವು ಶ್ರಮಿಸಲು ಸಿದ್ಧರಿದ್ದು ಪಕ್ಷದ ನಾಯಕರು ತಮಗೆ ಬೆಂಬಲ ನೀಡಬೇಕೆಂದು ಅವರು ಕೋರಿದರು. ನಾನು ಆಡಿ ಚೇರ್ಮನ್ ಅಭ್ಯರ್ಥಿ. ನನಗೆ ಆಡಿ ಚೇರ್ಮನ್ ಆಗಕ್ಕೆ ಆಸೆ ಅಲ್ಲ, ಆಸೆ ಅಂದರೆ ಹಂಗೇನು ಆಗ್ಬೇಕಂದ್ರಿಲ್ಲ. ನಾನು ಅದಕ್ಕೆ ಯೋಗ್ಯ ಇದ್ದೀನಿ, ಅದನ್ನು ನನಗೆ ಅದ್ರ ಮೇಲೆ ಇಂಟ್ರೆಸ್ಟು ಅದ, ನನ್ನ ನಾಲೆಜ್ ಅದ. ಅದಕ್ಕೆ ಅಲ್ಲಿ ಭಾಳ ಸಲ ಇಂಟು ಕೊಟ್ಟಿದ್ದೀನಿ. ಅದೇ ಮಾತ್ರ ನೀನು ಎಲ್ಲರಿಗೆ, ನಾನು 20 ವರ್ಷದಿಂದ 25 ವರ್ಷದಿಂದ ಇದೇ ಮಾಡಕತ್ತೀನಿ. ಇದು ಮಾಡಿಕೊಂಡು ಪಾರ್ಟಿ ಕೆಲಸ ಮಾಡಕತ್ತೀನಿ, ಜೊತೆಗೆ ಪಾರ್ಟಿ ಕೆಲಸ. ಇವತ್ತುವರೆಗೆ ಯಾವ ಪೋಸ್ಟ್ ಕೇಳಿಲ್ಲ ಪಾರ್ಟಿಗೆ. ಫಸ್ಟ್ ಸಲ ನನಗೆ ಆ ಪೋಸ್ಟ್ ಬೇಕಂತ ಕೇಳಕತ್ತೀನಿ. ಪಾರ್ಟಿಯವರೆಲ್ಲರಿಗೆ ದೊಡ್ಡ ಮಿನಿಸ್ಟರ್ಸ್ವರ್ಗನ ಹೋಗಿ ಮನೆಗೆ ಹೋಗಿ ಮಾತಾಡಿ ಬಂದೀನಿ. ನಾವು ರಾಯಚೂರು ಲೋಕಲ್ ಲೀಡರ್ ನಮ್ಮ ಜೊತೆಗೆ ಅದ. ಇವತ್ತು ರೈತ ಸಾರ್ಗೆ ನಾನು ಪೇಸ್ ಕೊಟ್ಟೀನಿ.